ಇದು ಕಾನೂನಿನ ಪ್ರಕ್ರಿಯೆ. ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆನ ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗದಿಲ್ಲ, ಜಗ್ಗದಿಲ್ಲ. ನಾವು ಕಾನೂನಿನ ಪ್ರಕಾರ ಏನ್ ತನಿಖೆ ಆಗುತ್ತೋ ಅದನ್ನ ಎದುರಿಸ್ತೀವಿ. ಎಫ್ಐಆರ್ ದಾಖಲಾದ ನಂತರ ಬಿಜೆಪಿಯವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಒತ್ತಡ ಮಾಡ್ತಾರೆ ಬಿಜೆಪಿಯವರು. ಅವರಿಗೆ ನಾಚಿಕೆ ಆಗಬೇಕು. ಒತ್ತಡ ಮಾಡ್ತಾ ಇದ್ದಾರಂದ್ರೆ ಮೊದಲು ಅವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಲಿ, ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು, ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು. ಯಾಕಂತಂದ್ರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರಾಲ್ ಬಾಂಡ್ 6,000 ಕೋಟಿ ಹಗರಣ ಏನಾಯಿತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ಐಆರ್ ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನು ಮಾಡಿತ್ತು, ಮೊದಲು ಅದನ್ನು ಪಾಲಿಸಲಿ. ಆ ಒಂದು ವಿಚಾರದಲ್ಲಿ ಮೊದಲು ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಲಿ, ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ, ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲಿ. ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ಮಾಡ್ತಾ ಇರುವಂತದ್ದು ಬಿಜೆಪಿ. ಬಹಳ ಸಂತೋಷ, ಅವರು ಹೋರಾಟ ಮುಂದುವರಿಸಲಿ ಅಂತ ನಾನು ಬಯಸ್ತೀನಿ. ಈಗ ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ಆ ಸ್ಥಾನದಲ್ಲಿ ಮುಂದುವರೆದ್ರೆ ತನಿಖೆ ಪಾರದರ್ಶಕವಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವೃತ್ತ ಸಚಿವೆಯಾಗಿ ಮುಂದುವರೆದ್ರೆ ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ, ಅದು ಕೂಡ ಅಷ್ಟೇ ಸತ್ಯ ಅನ್ನೋದನ್ನ ಮಾಧ್ಯಮದವರು ಮರಿಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಇಡೀ ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ರಾಜಭವನ ಕೂಡ ಇದಕ್ಕೆ ಹೊರತಲ್ಲ. ನಾನಿನ್ನು ಬೇರೆ ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದಂತರೂ ನಿಜ, ರಾಜಕೀಯ ದುರುದ್ದೇಶದಿಂದ ಏನು ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂಥ ಉತ್ತರವನ್ನು ಕೊಡ್ತೀವಿ. ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವರು, ನಾವು ಏನು ಕಿವಿ ಮೇಲೆ ಹೂವು ಮಡ್ಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ. ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಉತ್ತರವನ್ನು ನಾವು ಕೂಡ ಕೊಡ್ತೀವಿ. ದ್ವೇಷದ ರಾಜಕಾರಣ ಯಾರು ಮಾಡಿದ್ದಾರೆ ಅನ್ನೋದು ಜಾಹೀರಿದೆ, ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅನ್ನೋದು ರಮೇಶ್ ಜಾರಕಿಹೊಳಿ. ಅವ್ರು ದೊಡ್ಡವರು, ಅವ್ರ ಬಗ್ಗೆ ಮಾತಾಡೋದಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿ ಆಗ್ತಾ ಇತ್ತು, ಗ್ಯಾರಂಟಿಗಳನ್ನು ಕೊಟ್ಟು, ಸೊ ಇದೆಲ್ಲ ಸಹಿಸಿಕೊಳ್ಳಕ್ಕಾಗದೆ ಏನಾದರೂ ಈ ರೀತಿ ಷಡ್ಯಂತ್ರಗಳು? ಮೊದಲು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಹೇಯವಾಗಿ ಮಾತನಾಡಿದ್ರು. ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ಕು, ಇಲೆಕ್ಷನ್ಗೋಸ್ಕರ ಹೇಳ್ತಾರೆ, ಚುನಾವಣೆ ಮುಗಿದ್ಮೇಲೆ ಮಾಡೋದಿಲ್ಲ ಅಂತ ಹೇಳಿದರು. ಆಯಿತು, ನಾವು ಚುನಾವಣೆ ಮುಗಿದು 100 ದಿನದ ಒಳಗಡೆ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ವಿ. ಗ್ಯಾರಂಟಿ ಪ್ರಸಿದ್ಧಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಬೀದಿ ಬೀದಿಯಲ್ಲಿ ಮಾತನಾಡೋಕ್ಕೆ ಶುರು ಮಾಡಿದರು. ಅಭಿವೃದ್ಧಿನೂ ಕುಂಠಿತ ಆಗಲಿಲ್ಲ, ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು. ಈಗ ಬೇರೆ ಏನ್ ಮಾಡಬೇಕು? ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರ ಹೇಗೊಳಿಸಬೇಕು? ಸೊ ಅದಕ್ಕೆ ಇದೊಂದು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೂ ಏನು ಆಪತ್ತಿಲ್ಲ. 136 ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿದ್ದೀವಿ. ಜೊತೆಯಲ್ಲಿ ನಮಗೆ ಅಂತ ನಾಯಕತ್ವ, ಆ ನಾಯಕತ್ವವನ್ನು ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ. ಅಂತ ಧೀಮಂತ ನಾಯಕ ನಮಗೆ ಇದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡ್ತೀವಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮುಂದುವರಿತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.